ಸಾರಿಗೆ ಬಸ್ಸನ್ನ ರಸ್ತೆ ತಡೆದು ಬಸ್ಗೋಸ್ಕರ ಮಕ್ಕಳು ಪ್ರತಿಭಟನೆ ನಡೆಸಿರುವಂತಹ ಘಟನೆ ನಡೆದಿದೆ. ಗ್ರಾಮಕ್ಕೆ ಸರಿಯಾಗಿ ಬಸ್ ಬರ್ತಾ ಇಲ್ಲ, ನಮಗೆ ಶಾಲೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ. ರಸ್ತೆ ತಡೆದು ಪ್ರತಿಭಟನೆಗೆ ವಿದ್ಯಾರ್ಥಿಗಳು ಇಳಿದಿದ್ದಾರೆ. ಚಾಮರಾಜನಗರದ ದೊಡ್ಡಿ ಕ್ರಾಸ್ ಬಳಿ ವಿದ್ಯಾರ್ಥಿಗಳು ಈ ಧರಣಿಯನ್ನು ನಡೆಸ್ತಾ ಇರೋದು ಕಾರಣ ತಮ್ಮ ಗ್ರಾಮಕ್ಕೆ ಸರಿಯಾದ ಟೈಮ್ಗೆ ಬಸ್ ಬರ್ತಾ ಇಲ್ಲ. ಬಸ್ ಬರಲಿಲ್ಲ ಅಂತಂದ್ರೆ ನಾವು 5 ರಿಂದ 8 ಕಿಲೋಮೀಟರ್ ನಡೆಕೊಂಡು ಹೋಗಬೇಕಾಗುತ್ತೆ, ಕಾಡು ದಾರಿಯಲ್ಲೇ ನಡೆಯಬೇಕಾಗುತ್ತೆ, ಅದು ಕಷ್ಟ, ಶಾಲೆಗೆ ರಜಾ ಹಾಕಬೇಕಾಗುತ್ತೆ ಅಂತ ಮಕ್ಕಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಅಲ್ಲಿನ ಗ್ರಾಮಸ್ಥರು ಅಥವಾ ಊರಿನ ಪರಿಸ್ಥಿತಿ ನೋಡಿದ್ರೆ ಏನೆಲ್ಲ ಸಿರಿವಂತರು ಅಂತಲ್ಲ, ಎಲ್ಲ ಮಕ್ಕಳನ್ನ ಅವರು ಪೋಷಕರು ಕಳಿಸಿ ಶಾಲೆ ಕಳುಹಿಸಿ ಆಮೇಲೆ ಅವರು ಕೂಲಿಗೆ ಹೋಗಬೇಕು. ಹಾಗಾಗಿ ಮಕ್ಕಳು ಮನೆಗೆ ಬರೋವರೆಗೂ ಕೂಡ ಅವರ ಜೀವ ಕೈಯಲ್ಲಿ ಹಿಡ್ಕೊಂಡಿರಬೇಕು. ಬಸ್ಸಲ್ಲಿ ಹೋದ್ರ, ನಡ್ಕೊಂಡು ಹೋದ್ರ, ಕಾಡ್ದಾರಿಲಿ ಹೋದ್ರ, ಈ ರೀತಿ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೂಲಿ ಮಾಡುವಂತ ಪೋಷಕರು ಬಹಳ ಆತಂಕದಲ್ಲಿ ದಿನ ದುಡುವಂತ ಅವಶ್ಯಕತೆ ಇದೆ. ಒಂದಿಷ್ಟು ಸಂಘ ಸಂಸ್ಥೆಗಳ ಸಹಕಾರದ ಜೊತೆಗೆ ವಿದ್ಯಾರ್ಥಿಗಳು ಇವತ್ತು ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಮ್ ದೊಡ್ಡಿಲೆ 50 ಜನ ಮೇಲ್ ಮಕ್ಕಳಿದೀವಿ. ದಿನ ಅಪ್ಪ ಅಮ್ಮ ರೈತರು ತುಂಬಾ ಕಷ್ಟ, ಬೆಳಗ್ಗೆ ಸಾಯಂಕಾಲ ದಿನ ನಡಿಬೇಕು, ಕಾಲ್ ನೋವಾಗುತ್ತೆ. ಅಪ್ಪ ಅಮ್ಮ ದಿನ ಕಷ್ಟದಲ್ಲಿದ್ದಾರೆ. ರೈತರು ಕೆಲ್ಸಕ್ಕೆ ಹೋಗ್ತಾರೆ, ಬರಕ್ ಆಗದೇ ಇದ್ದಾಗ ದಿನ ನಾವು ನಡಿತೀವಿ. ಬಸ್ ಇಲ್ಲ ಅಂದ್ರೆ ನಾವು ಸ್ಕೂಲ್ಗೆ ಇನ್ಮೇಲೆ ಹೋಗಲ್ಲ. ದಯವಿಟ್ಟು ನೀವು ಬಸ್ ಕಳಿಸ್ಬೇಕಂತ ಕೇಳ್ಕೊತೀನಿ. ನಾವು ಬಿಜಿಪಳ್ಳಿ ಗ್ರಾಮ ಪಂಚಾಯತಿ, ಸ್ಕೂಲಿಗೆ ಹೋಗೋಕೆ ಬಸ್ ಇಲ್ಲ, 5 ಕಿಲೋಮೀಟರ್ ನಡಿಬೇಕು. ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಬೆಳಗ್ಗೆ ಪಾಸ್ ಇದೆ, ಸಾಯಂಕಾಲ ಪಾಸ್ ಇಲ್ಲ. ತಂದೆ ತಾಯಿ ಎಲ್ಲ ರೈತರು ಕೂಲಿ ಮಾಡಿ ಸಾಕ್ತಾರೆ. ಬಸ್ ಇಲ್ಲ ನಮಗೆ, ಸಾಯಂಕಾಲನಾಗ ನಡಿಬೇಕು. ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ನಾಯಕ್, ಚಾಮರಾಜನಗರದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ, ಒಂದ್ ಕಡೆಯಲ್ಲಿ ರಸ್ತೆ ಇಲ್ಲ ಅನ್ನೋ ಆರೋಪ, ಇನ್ನೊಂದ್ ಕಡೆಯಲ್ಲಿ ರಸ್ತೆ ಇದ್ರು ಬಸ್ ಸರಿಯಾಗಿ ಬರ್ತಿಲ್ಲ ಅನ್ನೋ ಆರೋಪ, ಇದೀಗ ಮಕ್ಕಳ ಪ್ರತಿಭಟನೆ ಆಗ್ತಾ ಇದೆ. ಮಕ್ಕಳ ಬೇಡಿಕೆಗಳು ಏನು, ಅಲ್ಲಿನ ಸಮಸ್ಯೆ ಏನು, ಡೀಟೇಲ್ಸ್ ಏನೇನಿದೆ ಈ ಬಗ್ಗೆ ಶ್ರೀನಿವಾಸ್ ನಾಯಕ್? ಪ್ರಗತಿದೆಯೇ ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕಿನಲ್ಲಿ ಈಗ ಈ ಒಂದು ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕೆಲವು ಗ್ರಾಮಗಳಿಗೆ ನಾವು ಹೇಳಂಗೇನೆ, ಹಲವು ಗ್ರಾಮಗಳಿಗೆ ರಸ್ತೆಗಳಿಲ್ಲ. ಕಾಡಂಚಿನ ಗ್ರಾಮಗಳು ಒಳಗಡೆ ಹೋಗಂತೀವಿ, ಈ ಗ್ರಾಮಗಳಿಗೆ ರಸ್ತೆಗಳಿದೆ. ರಸ್ತೆಗಳಿದ್ರು ಸಹ ಬಸ್ ಸಂಪರ್ಕ ಕರೆಕ್ಟ್ ಆಗಿಲ್ಲ ಅವ್ರಿಗೆ. ಅಂದ್ರೆ ಕಳೆದ ಒಂದು 15 ದಿನದಲ್ಲೊಂದು ನಾವು ಸ್ಟೋರಿ ಮಾಡಿದ್ವಿ, ಬಸ್ಸೇ ಹೋಗಿರಲಿಲ್ಲ ಒಂದು ಗ್ರಾಮಕ್ಕೆ. ರಸ್ತೆ ಇದ್ರು ಕೂಡ ಅದು ಆಮೇಲೆ ನಾವು ಸುದ್ದಿ ಮಾಡಿದ ನಂತರ ಬಸ್ಸು ಅಲ್ಲಿಗೆ ಹೋಯ್ತು. ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಾರಿಸಿ ಬಸ್ ಹಾಕೊಟ್ರು. ಈಗ ಈ ಗ್ರಾಮಗಳಿಗೆ ಹೆಚ್ಚು ಕಡಿಮೆ 8-10 ಗ್ರಾಮಗಳಿಗೆ ಅಂದ್ರೆ ಅವ್ರ ಹೋಗ್ಲಿ ಕೇಂದ್ರಕ್ಕೆ ಬರ್ಬೇಕಾಗುತ್ತೆ. ಅವ್ರು ಹೆಚ್ಚು ಈಗ 4ನೇ ತರಗತಿವರೆಗೆ ಸ್ಕೂಲ್ ಇರ್ತದೆ, ಆಮೇಲೆ 5ನೇ ತರಗತಿ ಮತ್ತೆ 7ನೇ ತರಗತಿಗೆಲ್ಲ ಅವರು ಪಕ್ಕದ ಒಂದು ಹೋಗ್ಲಿ ಕೇಂದ್ರ ಗ್ರಾಮಕ್ಕೆ ಬರ್ಬೇಕು. ಬರ್ಬೇಕು ಅಂತಂದ್ರೆ ಅಲ್ಲಿಗಿಂತ ಬಸ್ ಬರ್ಬೇಕು ಅಂದ್ರೆ ಒಂದು 5-6 ಕಿಲೋಮೀಟರ್ 7 ಕಿಲೋಮೀಟರ್ ಇರ್ತದೆ. ಅದು ಕೂಡ ಕಾಡಿನ ನಡುವೆ ರಸ್ತೆನೇ. ಅವ್ರು ಕೂಡ ಅಂದ್ರೆ ಇದು ತಮಿಳ್ನಾಡಿಗೆ ಹೋಗೋಣ ರಸ್ತೆ ಆದ್ರೂ ಕೂಡ, ಸ್ಟೇಟ್ ಹೈವೇ ಆದ್ರೂ ಕೂಡ ಅದು ಕಾಡು ನಡುವೆನೆ ಇರ್ತಕ್ಕಂಥದ್ದು. ಬಟ್ ಅಂತ ಕಡೆನೂ ಕೂಡ ಇವರು ಒಂದು ಸರ್ಕಾರಿ ಬಸ್ ಹಾಕುವಂತ ಸೌಲಭ್ಯಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಮಾಡ್ರ ಅಂತ ಬಸ್ಗಳು ಸಹ ಅವ್ರಿಗೆ ಸಮಯಕ್ಕೆ ತಕ್ಕಂಗೆ ಬರಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಏನು ಅವ ವಿದ್ಯಾರ್ಥಿಗಳಿದಾವೆ ಅವಕ್ಕೆ ಸರಿಯಾದ ಟೈಮ್ ಬಸ್ ಬರಲಿಲ್ಲ ಅಂದ್ರೆ ಅವ್ರು ಸ್ಕೂಲ್ಗೆ ಹೋಗಿಲ್ಲ, ಆ ತರದ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇವತ್ತು ಅದನ್ನ ಬೇಸೆದಂತ ಮಕ್ಕಳೇ ಇವತ್ತು ಆ ರಸ್ತೆನಲ್ಲಿ ಧರಣಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವು ನೋಡ್ತಾ ಇದೀವಿ. ಮಕ್ಕಳೇ ಧರಣಿ ಮಾಡುವಂತ ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗಿದೆ. ಈವರೆಗೂ ಕೂಡ ಅವ್ರು ಯಾರು ಗಮನ ಹರಿಸಿಲ್ಲ. ಅಧಿಕಾರಿಗಳು ಇವರೆಲ್ಲ ಇಂಥದ್ದೆಲ್ಲ ಮಾಡ್ಬೇಕು ಅಂತದ್ದು ಯಾರೇ ಮಾಡ್ತಾ ಇಲ್ಲ. ಅಂದ್ರೆ ಕಡೆ ಅದು ಜಿಲ್ಲೆಯ ಕಡೆ ಬರ್ತಕ್ಕಂಥದ್ದು ಅದು. ಅಂದ್ರೆ ಅದಾದ ನಂತರ ನಮಗೆ ತಮಿಳ್ನಾಡು ಸಂಪರ್ಕ ಆಗ್ತವೆ. ಆ ಗ್ರಾಮಗಳ ಪರಿಸ್ಥಿತಿಯನ್ನ ಅಧಿಕಾರಿಗಳು ಜನಪ್ರತಿನಿಧಿ ಯಾಕೆ ಅದನ್ನ ಬಗೆಹರಿಸಿಲ್ಲ ಅಂತಕ್ಕಂಥದ್ದು ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಇಂತಹ ಘಟನೆಗಳು ಸಾಕಷ್ಟು ನಡೀತಾ ಇದಾವೆ. ಅದು ಅನೂರು ತಾಲೂಕಿನಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು, ಅದು ಮಲೆ ಮಹದೇಶ್ವರ ಬೆಟ್ಟ ಅತ್ತ ಇತ್ತ ಸಮೀಪಗಳಲ್ಲಿ ಇರ್ತಕ್ಕಂಥದ್ದು. ಇಂಥದ್ದು ಸಾಕಷ್ಟು ಘಟನೆಗಳು ಬಂದ್ರು ಕೂಡ ಅಧಿಕಾರಿಗಳು ಎಚ್ಚೆತ್ಕೊತಾ ಇಲ್ಲ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.